ಉಡುಪಿಯ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗ್ರಾಮೀಣ ಕಂಪ್ಯೂಟರ್ ಸಾಕ್ಷರತಾ ತರಬೇತಿಯ 14ನೇ ಬ್ಯಾಚಿನ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಮತ್ತು 15ನೇ ಬ್ಯಾಚಿನ ವಿದ್ಯಾರ್ಥಿಗಳ ಓರಿಯೆಂಟೇಷನ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಆಲ್ಕಾರ್ಗೋ ಲಾಜಿಸ್ಟಿಕ್ ಕಂಪನಿ ಮಂಗಳೂರು ಪ್ರಾಯೋಜಕತ್ವದಲ್ಲಿ ಕುಂತಳ ನಗರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಡೆಯುತ್ತಿರುವ ಉಚಿತ ಕಂಪ್ಯೂಟರ್ ಸಾಕ್ಷರತಾ ತರಬೇತಿಯ 14ನೇ ಬ್ಯಾಚಿನ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ವಿತರಣೆ ಹಾಗೂ 15ನೇ ಬ್ಯಾಚಿನ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಣಿಪಾಲ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಪ್ಲಾನಿಂಗ್ ನಿರ್ದೇಶಕಿ ಪ್ರೊಫೆಸರ್ ಡಾಕ್ಟರ್ ರಮಾದೇವಿ ನಂದಿನೇನಿ ಆಗಮಿಸಿದರು. ವಿದ್ಯಾರ್ಥಿಗಳ ಜ್ಞಾನ ಕೌಶಲದೊಂದಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸುವ ಮೂಲಕ ಸಮಾಜದ ಅಶಕ್ತರು ಹಾಗೂ ಮನುಕುಲದ ಒಳಿತಿಗಾಗಿ ಕೆಲಸ ಮಾಡಲು ಪ್ರೇರೇಪಿಸಬೇಕು ಎಂದು ಹೇಳಿದರು. ತೆಂಕನಡಿಯೂರು ಸರ್ಕಾರಿ ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಿನ್ಸಿಪಾಲ್ ಡಾಕ್ಟರ್ ಸುರೇಶ್ ರೈಕಿ ಮಾತನಾಡಿ, ಮಹಿಳೆಯರು, ಯುವಕರು ಮತ್ತು ವಿದ್ಯಾರ್ಥಿಗಳು ಕೌಶಲಾಭಿವೃದ್ಧಿಗಾಗಿ ನಿರಂತರ ಕಾರ್ಯಕ್ರಮ ಆಯೋಜಿಸುತ್ತಿರುವ ಉಡುಪಿ ಗ್ರಾಮೀಣ ಬಂಟರ ಸಂಘ ಯಾವ ಜಾತಿ ಸಂಘಗೂ ಕಡಿಮೆ ಇಲ್ಲದಂತಹ ಕೆಲಸ ಮಾಡುತ್ತದೆ ಎಂದರು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ, ಈವರೆಗೆ ಶಿಬಿರದಲ್ಲಿ 380 ವಿದ್ಯಾರ್ಥಿಗಳು ಉಚಿತ ಕಂಪ್ಯೂಟರ್ ತರಬೇತಿ ಪಡೆದುಕೊಂಡಿದ್ದಾರೆ. ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮದಲ್ಲಿ 1800 ವಿದ್ಯಾರ್ಥಿಗಳು, 300 ಮಹಿಳೆಯರು ಭಾಗವಹಿಸುತ್ತಿದ್ದಾರೆ. ಎರಡು ಬಾರಿ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ 1000 ಅಧಿಕ ಮಂದಿ ಉದ್ಯೋಗ ಪಡೆದುಕೊಂಡಿದ್ದಾರೆ ಎಂದರು. ಉಡುಪಿ ಮೈ ಸಂಸ್ಥೆ ಆಡಳಿತಾಧಿಕಾರಿ ಗಾಯತ್ರಿ ಉಪಾಧ್ಯಾಯ, ಉಡುಪಿ ಗ್ರಾಮೀಣ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ ಬಿ ಶೆಟ್ಟಿ, ಮಾಜಿ ಅಧ್ಯಕ್ಷ ಹೇಮಂತ್ ಶೆಟ್ಟಿ, ಟ್ರಸ್ಟಿ ಹಾಗೂ ಗ್ರಾಮೀಣ ಬಂಟರ ಸಂಘದ ಕೋಶಾಧಿಕಾರಿ ರಂಜನ್ ಹೆಗ್ಡೆ, ಟ್ರಸ್ಟಿಗಳಾದ ಹರೀಂದ್ರ ಹೆಗ್ಡೆ, ದಯಾನಂದ್ ಶೆಟ್ಟಿ ಕಲ್ಮಂಜೆ, ಕಂಪ್ಯೂಟರ್ ತರಬೇತುದಾರ ವಿಷ್ಣುಮೂರ್ತಿ ಆಚಾರ್ಯ ಉಪಸ್ಥಿತರಿದ್ದರು. ಜನರಿಗೆ ಒಂದು ಸಂತಸದ ವಿಷಯ. ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆಯನ್ನು ನಾವು ಧೈರ್ಯವಾಗಿ ಮಾಡಿ ಅದಕ್ಕೆ ನಮ್ಮ ಅನೇಕ ಕಂಪನಿಗಳ ಸಹಕಾರದೊಂದಿಗೆ ಸ್ಪಾನ್ಸರ್ಶಿಪ್ ಪಡೆದು ಈ ಒಂದು ಸಂಸ್ಥೆಯ ಮೂಲಕ ನಾವು ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್, ಜಾಬ್ ಫೇರ್ ಹಾಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ನಾವು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಕ್ಯಾಂಪ್ ಇದನ್ನು ಇಲ್ಲಿ ಮಾಡಿ ಸ್ಥಳೀಯ ಎಲ್ಲ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನೀವು ಸ್ವ ಉದ್ಯೋಗ ಮಾಡಬೇಕು ಇಲ್ಲದಿದ್ದರೆ ಜಾಬ್ಗೆ ಹೋಗಬೇಕು ಇದರ ಬಗ್ಗೆ ಮಾಹಿತಿ ಕೊಡಲು ಇಲ್ಲಿ ಕಾರ್ಯಕ್ರಮ, 2 ದಿವಸದ ಕಾರ್ಯಕ್ರಮ ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷದಿಂದಲೂ ಅದನ್ನು ನಿರಂತರವಾಗಿ ಸುಮಾರು 1800 ವಿದ್ಯಾರ್ಥಿಗಳು ಇಲ್ಲಿ ಟ್ರೈನಿಂಗ್ ಕಾರ್ಯಕ್ರಮ ಮಾಡಿ ಹೋಗಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಿಟ್ಟೆ ಜಸ್ಟಿಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ನಿಟ್ಟೆ ಪಾಲಿಟೆಕ್ನಿಕ್ ಕಾಲೇಜ್, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್, MSRS ಕಾಲೇಜ್ ಶಿರುವ, ಸೇಂಟ್ ಮೇರಿಸ್ ಕಾಲೇಜ್ ಶಿರುವ, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜ್, ITI ಬಿಡಿನ ಗುಡ್ಡೆ,
ಹಾಗೂ MIT ಈ ಸಂಸ್ಥೆಗಳು ನಮ್ಮ ಸರೌಂಡಿಂಗ್ನಲ್ಲಿರುವ ಸಂಸ್ಥೆಗಳಿಗೆ ಇಷ್ಟರವರೆಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಉಳಿದ ಕಾಲೇಜುಗಳು ಮುಂದೆ ಬಂದರೆ ಅವರು ಬರೀ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಅವರ ವಿದ್ಯಾರ್ಥಿಗಳಿಗೆ ಮಾಡಿದರೆ ನಾವು ಅದನ್ನು ಮುಂದಿನ ದಿನದಲ್ಲೂ ಎಲ್ಲ ಈ ಉಡುಪಿ ತಾಲೂಕಿನ ಮತ್ತು ಕಾಪು ತಾಲೂಕಿಗೆ ಸಂಬಂಧಪಟ್ಟ ಕಾಲೇಜುಗಳಿಗೆ ಮತ್ತು ಕಾರ್ಕಳ ತಾಲೂಕಿಗೆ ಸಂಬಂಧಪಟ್ಟ ಕಾಲೇಜ್, ಯಾಕೆಂದ್ರೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಘಟನೆಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ವಿಶೇಷವಾಗಿ ನನ್ನ ಉಪಸ್ಥಿತಿ ಕಾರಣರಾದಂತಹ ಮೇಡಮ್ ದಿವ್ಯಾ ರಾಣಿ ಪ್ರದೀಪ್ ಅವರಿಗೂ ಕೂಡ ಕೃತಜ್ಞತೆ ಹೇಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲರನ್ನು ಗೌರವ. ಸ್ಕಿಲ್ಸ್ ಅನ್ನೋದು ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಆರ್ ಡೂಯಿಂಗ್ ಪ್ರೊಫೆಷನಲ್ ಕೋರ್ಸಸ್ ಅಂಡ್ ವಿ ಆರ್ ಟೀಚಿಂಗ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್. ಬಟ್ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಸ್ಕಿಲ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, MITಯಲ್ಲಿ ಒನ್ ಆಫ್ ದಿ ಸ್ಟೂಡೆಂಟ್ ಹೂ ವಾಸ್ ಇನ್ ಫೈನಲ್ ಇಯರ್, ಹಿ ಡಿಡ್ ನಾಟ್ ಕಂಪ್ಲೀಟ್ ಇಸ್ ಫೈನಲ್ ಇಯರ್ ಬಿಕಾಸ್ ಹಿ ಡೆವಲಪ್ ಸಮ್ ಸ್ಕಿಲ್ಸ್ ಇನ್ ಡಿಜಿಟಲ್ ಟೆಕ್ನಾಲಜಿ. Then he was offered a job in Bangalore and now he is earning much more than anybody else. So he is still on the verge and I met his father as an architect. Avaru namatra bandidru. So I said, "Ondu degree idre olledalla andre